ಬೇಗ ಇಳಿದ್ರಪ್ಪ. ಆಯ್ತು ಸ್ವಾಮಿ. ಅಯ್ಯಯ್ಯೋ ಮುತ್ತಣ್ಣ, ಇದು ನಮ್ಮ ಅನ್ನಪೂರ್ಣ ಮನೆ. ಹೌದಲ್ವ ರಮಣ್ಣ, ಈಗೇನ್ ಮಾಡೋದು? ಬೇಗ ಬಂದ್ರಪ್ಪ. ಬಂದೆ. ಒಂದ್ ಕೆಲಸ ಮಾಡು, ನೀ ಇಲ್ಲೇನಾದ್ರೂ ಮರೆಯಲ್ಲಿರು, ನಾನು ಹೇಗಾದ್ರೂ ಕಣ್ ತಪ್ಪಿಸಿ ಸಾಮಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀವಿ. ಆ ಪಾಟಿ ಸಾಮಾನೊಬ್ನೆ, ನೀ ಏನು ಯೋಚನೆ ಮಾಡ್ಬೇಡ, ಹೋಗು. ಹುಷಾರು ಹುಷಾರು ಕಣಪ್ಪ. ಎಷ್ಟೊತ್ತು ಮಾಡ್ತೀರಾ, ಬೇಗ ಬಂದ್ರಯ್ಯ. ಬಂದ ಸ್ವಾಮಿ. ಅಮ್ಮ ಮಣ್ಣಿನ ದಿನಿಸಿ ಬಂದಿದೆ. ನೋಡಪ್ಪ, ಸಾಮಾನೆಲ್ಲ ಸ್ಟೋರ್ ರೂಮ್ ನಲ್ಲಿ ಭದ್ರವಾಗಿ ಇಳಿಸ್ಬಿಡು. ಸ್ಟೋರ್ ರೂಮ್ ಅಲ್ಲಿದೆ, ಬಾಪ ತೋರಿಸ್ತೀನಿ. ಹೋದ್ಸಲ ಚೀಲ ಹರಿದ ಅಕ್ಕಿಯೆಲ್ಲ ಚೆಲ್ಬಿಟ್ಟಿತ್ತಪ್ಪ. ಆಯ್ತವ, ಹುಷಾರಾಗಿರ್ತೀನಿ. ತಗೋಪ್ಪ, ಅದ ಯಜಮಾನ್ರು ಕೊಟ್ಬಿಡು. ಆಯ್ತಮ್ಮ, ಇದ್ ನಿನಗೆ. ಥ್ಯಾಂಕ್ಸ್ ಅಮ್ಮ. ನೋಡಪ್ಪ, ತಗೋಪ್ಪ ಈ ದುಡ್ಡಿಟ್ಕೋ. ಬೇಡವ, ನಾನ್ ಮಾಡೋ ಕೆಲ್ಸಕ್ಕೆ ಯಜಮಾನ್ರು ಕೂಲಿ ಕೊಡ್ತಾರೆ, ನನಗೆ ಈ ರೀತಿ ದುಡ್ಡಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಅರೆ, ಕೂಲಿ ಮಾಡ್ತಿದ್ರು ಎಂಥ ಸ್ವಾಭಿಮಾನ! ನಿನ್ ಮಾತ್ ಕೇಳ್ತಿದ್ರೆ ನಂಗೆ ನಮ್ಮ ಅಣ್ಣದ ಜ್ಞಾಪಕ ಬರ್ತಿದೆ. ಬರ್ತೀನವ.